ಕುತ್ಕೊಂಡು ತಿಂಗಳಿಗೆ 30,000-40,000 ರೂಪಾಯಿ ಖಂಡಿತವಾಗಿ ಅರ್ನ್ ಮಾಡಬಹುದು. ಈ ಬಿಸ್ನೆಸ್ ಶುರು ಮಾಡೋಕೆ ಯಾವುದೇ ಎಜುಕೇಶನ್ ಬೇಡ, ಯಾರಾದರೂ ಮಾಡ್ಬೋದು. ಈ ಬಿಸ್ನೆಸ್ನ ಪಾರ್ಟ್ ಟೈಮ್ರೆ ಮಾಡ್ಬೋದು, ಫುಲ್ ಟೈಮ್ರೆ ಮಾಡ್ಬೋದು. ನೀವು ಯಾವುದಾದ್ರೂ ಜಾಬ್ ಮಾಡ್ತಾ ಇದ್ರಿ ಅಂದರೆ ಜಾಬ್ ಮುಗಿಸ್ಕೊಂಬಂದು 7 ಅವರ್ 3 ಅವರ್ನು ಪಾರ್ಟ್ ಟೈಮ್ ಮಾಡ್ಬೋದು. ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಎಲ್ಲ ರೀತಿಯ ಟ್ರೈನಿಂಗ್ ನಾವೇ ಕೊಡ್ತೀವಿ. ಬಿಸ್ನೆಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲ ರೀತಿಯ ಸಪೋರ್ಟ್ ನಮ್ಮದು. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಹೊಸ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ದಿನಗಳಲ್ಲಿ ಹೊಸ ಬಿಸ್ನೆಸ್ ಮಾಡುವ ಅವಕಾಶ ನಮ್ಮ TY ಎಂಟರ್ಪ್ರೈಸಿಂದ ಒಂದು ಯಂತ್ರ ತಯಾರಿಸಿದೆ. ಇಲ್ಲಿ ಕುತ್ಕೊಂಡು ತಿಂಗಳಿಗೆ 30,000-40,000 ರೂಪಾಯಿ ಖಂಡಿತವಾಗಿ ಅರ್ನ್ ಮಾಡ್ಬೋದು ಈ ಮಿಷಿನಲ್ಲಿ, ನಮ್ಮ ಯಂತ್ರದಲ್ಲಿ. ಓಕೆ ಸರ್, ಈ ಬಿಸ್ನೆಸ್ ಬರೀ ಸಿಟಿ ಜನನೇ ಮಾಡ್ಬೋದಾ ಅಥವಾ ಹಳ್ಳಿ ಜನನೇ ಮಾಡ್ಬೋದು? ಇಲ್ಲ, ಇದು ಮೆಷಿನ್ನಲ್ಲಿ ಯಾರಾದರೂ ಮಾಡ್ಬೋದು. ಹಳ್ಳಿ ಜನನು ಮಾಡ್ಬೋದು, ಸಿಟಿ ಜನನು ಮಾಡ್ಬೋದು, ಈ ಯಾರಾದರೂ ಗರ್ಭಿಣಿಯರು ಮಾಡ್ಬೋದು, ಹಿರಿಯರು ಮಾಡ್ಬೋದು, ಮತ್ತೆ ಯಾರಾದರೂ ಒಜ್ಜಿ ಕೆಲಸ ಮಾಡಕ್ ಬರಲ್ಲ ಅವರು ಮಾಡ್ಬೋದು. ಮತ್ತೆ ಏನಂದ್ರ ಸಣ್ಣ ಈಗ ಏನಾದರೂ ಕೆಲಸ ಮಾಡಕ್ ಹೋಗ್ತಾರ, ಒಜ್ಜಿ ಕೆಲಸ ಇರ್ತದಾಗಲ್ಲ, ಗಾರ್ಮೆಂಟ್ ಕೆಲಸ ಮಾಡ್ತಾರ, ಅಂತವ್ರಿಗೆ ಉಪಯೋಗ ಆಗ್ತದ. ಇದು ಏನಂದ್ರೆ ಹಳ್ಳಿ ಜನಕ್ಕೂ ಯೂಸ್ ಇದೆ, ಮತ್ತೆ ಸಿಟಿ ಜನಕ್ಕೆ ಯೂಸ್ ಇದೆ. ಏನಪ್ಪ ಮಷೀನು ಇಷ್ಟು ದೊಡ್ಡದು, ಏನಾದರೂ ಬುಕ್ಕುಳದು ಅಭಾಂಡ ಬೇಕಾ? ಏನು ಇಲ್ಲ, ಒಂದು ಸಣ್ಣ ಮೂಲೆಯಲ್ಲಿ ಇದ್ರೆ ಅಷ್ಟೇ ಸಾಕು. ಯಾಕಂದ್ರೆ ಸಣ್ಣ ಮಷೀನ್ ಇದೆ, ಇದರಲ್ಲಿ ಏನಿಲ್ಲ, ಸುಮ್ಮ ಹಾಕ್ತಾ ಇದ್ರೆ ಇಲ್ಲಿ ರೆಡಿಯಾಗಿ ಬತ್ತಿ ಬರ್ತಾ ಇರುತ್ತೆ. ಹಂಗಾಗಿ ಯಾರಿಗೂ ಕಷ್ಟ ಇಲ್ಲ. ಯಾರಾದರೂ ಸಿಟಿಯಲ್ಲೇ ಮಾಡ್ಬೇಕು, ಈಗ ಸಿಟಿಯಲ್ಲೇ ಮಾಡ್ಬೇಕೇನಂತಿಲ್ಲ, ಹಳ್ಳಿ ಜನರೂ ಮಾಡ್ಬೋದು. ಆ ಯಂತ್ರದಿಂದ ನೀವು ಮಾಡಿದ ಪ್ರಾಡಕ್ಟು ಕಂಪನಿಯನ್ನೇ ತಗೊಳ್ತೆ, ಎಲ್ಲಿ ಮಾರ್ಕೆಟ್ ಮಾಡುವುದು ಕಷ್ಟವೇ ಇಲ್ಲ, ಸುಲಭವಾಗಿ ಕಂಪನಿಯನ್ನೇ ತಗೊಳ್ತೆ. ಮಷಿನ್ ಕೊಡ್ತೀವಿ, ಮತ್ತೆ ಹತ್ತಿ ಕೊಡ್ತೀವಿ, ರೆಡಿ ಮಾಡಿಕೊಡುವುದು ಒಂದೇ ನಿಮ್ಮ ಕೆಲಸ, ಮತ್ತೆ ನಿಮ್ಮಲ್ಲಿದ ಹತ್ತಿ ತಗೊಳ್ತೆ. ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಎಲ್ಲ ರೀತಿಯ ಟ್ರೈನಿಂಗ್ ನಾವೇ ಕೊಡ್ತೀವಿ. ಮತ್ತೆ ಯಾವ ಥರ ಪ್ಯಾಕಿಂಗ್ ಮಾಡೋದಾಗಲಿ, ಯಾವ ಥರ ಓನ್ ನೀವು ಮಾರ್ಕೆಟಿಂಗ್ ಮಾಡ್ತೀರಂದ್ರೆ ಯಾವ ಥರ ಮಾರ್ಕೆಟ್ ಮಾಡೋದಾಗಲಿ, ಎಲ್ಲ ರೀತಿಯ ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಾವು. ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಯಾವುದೇ ಎಜುಕೇಷನ್ ಬೇಡ, ಯಾರಾದರೂ ಮಾಡ್ಬೋದು. 10ನೇ ಕ್ಲಾಸ್ ಓದ್ದವರು ಮಾಡ್ಬೋದು, 1ನೇ ಕ್ಲಾಸ್ ಓದ್ದವರು ಮಾಡ್ಬೋದು, ಮಿಡಲ್ ಕ್ಲಾಸ್ದವ್ರು ಮಾಡ್ಬೋದು, ಇಂಜಿನಿಯರ್ನೂ ಮಾಡ್ಬೋದು, ಯಾರಾದರೂ ಮಾಡ್ಬೋದು. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ತಮ್ಮ ಹೆಸರು ಮತ್ತು ನಿಮ್ಮ ಕಂಪ್ನಿ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮ ಕಂಪನಿ ಹೆಸರು TY ಎಂಟರ್ಪ್ರೈಸ್. ಮತ್ತು ನಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂದರೆ ಗುಲ್ಬರ್ಗ, ಖಾದ್ರಿ ಚೌಕ್ ರೋಡ್, ಮಲ್ಲಿಕಾರ್ಜುನ ಗುಡಿ ಪಕ್ಕನೇ ಬರುತ್ತೆ. ಓಕೆ ಸರ್, ಇವಾಗ ಬಿಸ್ನೆಸ್ ಹೇಗೆ ಮಾಡ್ಬೋದಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ? ಓಕೆ, ಏನಂದರೆ ನಮ್ಮಲ್ಲಿ ಒಂದು ಮಷಿನ್ ಇದೆ, ಹತ್ತಿ ಬತ್ತಿ ರೆಡಿ ಮಾಡುವ ಯಂತ್ರ. ಈ ಯಂತ್ರದಲ್ಲಿ ಹತ್ತಿ ಹಾಕಿದರೆ ಬತ್ತಿ ರೆಡಿಯಾಗಿ ಬರುತ್ತೆ. ಈ ಬತ್ತಿ ರೆಡಿಯಾಗುವುದು ಹೇಗೆ ಅಂತಂದರೆ, ಈ ಹತ್ತಿ ರಾ ಮೆಟೀರಿಯಲ್, ಈ ರಾ ಮೆಟೀರಿಯಲ್ ತಗೊಳ್ಬೇಕು. ಈ ರಾ ಮೆಟೀರಿಯಲಿಂದ ಬತ್ತಿ ರೆಡಿಯಾಗುತ್ತೆ. ಆ ಬತ್ತಿಯನ್ನು ಎಲ್ಲಿ ಮಾರ್ಕೆಟ್ ಮಾಡುವುದು ಇಲ್ಲ, TY ಎಂಟರ್ಪ್ರೈಸ್ ರಿಟರ್ನ್ ಈ ಬತ್ತಿ ಮಾಡಿರೋದನ್ನು ರಿಟರ್ನ್ ತಗೊಳ್ತೆ. ಓಕೆ ಸರ್, ಇವಾಗ ಹತ್ತಿಯಿಂದ ಬತ್ತಿ ಹೇಗೆ ರೆಡಿ ಆಗುತ್ತೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಓಕೆ, ಇವಾಗ ಹತ್ತಿಯಿಂದ ಬತ್ತಿ ಹೇಗೆ ತಯಾರು ಮಾಡಬೇಕಂತ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ? ಓಕೆ ಬನ್ನಿ. ಯಾವ್ತರ ಅಂತಂದ್ರೆ ಹಾಗಾಗಿ ಇದು ರಾ ಮೆಟೀರಿಯಲ್, ಹತ್ತಿಯಿಂದ ಇದು ರೆಡಿ ಬರುತ್ತೆ. ಈ ಥರ ರಾ ಮೆಟೀರಿಯಲ್ ನಮ್ಮ ಕಂಪ್ನಿಯಿಂದನೇ ಈ ರಾ ಮೆಟೀರಿಯಲ್ ಕೊಡ್ತೀವಿ. ಇದಂದರೆ ಫಸ್ಟಿಗೆ ಸ್ಪ್ರೇ ಬಟನ್ ಹೊಡ್ಕೊಬೇಕು, ನೀರು ಹೊಡ್ಕೊಬೇಕು, ಡ್ರೈ ಮಾಡ್ಕೊಬೇಕು ಬೆಲ್ಟಿಗೆ. ಬೆಲ್ಟಿಗೆ ಡ್ರೈ ಮಾಡ್ಕೊಂಡು ಈ ಥರ 3 ಇಂಚ್ ಕಟ್ ಮಾಡ್ಕೊಂಡು 3 ಇಂಚ್ ತಂದು ಈ ಏರಿಯಾದಲ್ಲಿ ಹತ್ತಿ ಇಡಬೇಕು. ಈ ಥರ ಈ ಥರ ಸುಲಭವಾಗಿ ಹತ್ತಾ ಇದ್ದರೆ ಈ ಥರ ಬತ್ತಿ ಹತ್ತಾ ಇರಬೇಕು. ಈ ಥರ ಬತ್ತಿ ರೆಡಿಯಾಗಿ ಹಾಕಿ ಬರ್ತಾ ಬರ್ತಾ ಇರುತ್ತೆ. ಈ ಥರ ಹಾಕಿ ಇಲ್ಲಿಂದ ಬತ್ತಿ ಬರುವುದು ಈ ಥರ ಈ ಥರ ರೆಡಿಯಾಗಿ ಬರುತ್ತೆ. ಈಗ ಹತ್ತಿ ಹಾಕಿ ಬತ್ತಿ ರೆಡಿ ಮಾಡಿದ್ರಿ, ಮಾಡಿದಾದ ಬೇಗ ಮಾರ್ಕೆಟಿಂಗ್ ಮಾಡೋದು ಸುಲಭವಾಗಿ. ನಾವೇ ಮಾರ್ಕೆಟಿಂಗ್ ನಮ್ಮ ಕಂಪ್ನಿ ನಾವೇ ತಗೊಳ್ತೀವಿ. ನೀವು ಈ ಬಿಸ್ನೆಸ್ ಮಾಡ್ತೀರಾ, ಮಾಡ್ತಾ ಇದ್ರೆ ಬೈಬ್ಯಾಕ್ ಬಿಸ್ನೆಸ್ ಇದೆ. ಬೈಬ್ಯಾಕ್ ಬಿಸ್ನೆಸ್ನಲ್ಲಿ ನಾಳೆ ಪ್ರಾಡಕ್ಟ್ ನೀವು ಕೊಟ್ಟಂಥ ಪ್ರಾಡಕ್ಟು 3 ವರ್ಷದನ ನಾವು ಅಗ್ರಿಮೆಂಟ್ ಹಾಕ್ಕೊಡ್ತೀವಿ. ಆಟೆ ನೀವು ತೊಗೊಳ್ತೀವಿ ಅಂತ ಭರೋಸೆಯಿಂದ ಮಷಿನ್ ತೊಗೊಂಡ್ರಿ, ಅಗ್ರಿಮೆಂಟ್ ಹಾಕ್ಕೊಳ್ಳಿಲ್ಲ, ನಿಮಗೆ ಏನೋ ಒಂದು ನಿಮಗೆ ಸಮಸ್ಯೆ ಆಗಿ ದೋಖು ಆಯಿತು, ಅಮೌಂಟು ನೀವು ಯಾರಿಗಾದರೂ ಅನ್ನೆಸರಿ ಕೊಡೋದಿಲ್ಲ. ನಮ್ಮಲ್ಲಿ ಬಿಸ್ನೆಸ್ ಮಾಡಿದ್ರೆ ನಾವು 3 ವರ್ಷದನ ಅಗ್ರಿಮೆಂಟ್ ಹಾಕ್ಕೊಟ್ಟಿರ್ತೀವಿ. ಈ ಅಗ್ರಿಮೆಂಟ್ ಗೌರ್ಮೆಂಟ್ ಕಡೆ ನೋಟರಿ ಆಗಿರುತ್ತೆ. ಹಾಗಾಗಿ ನೀವು ಕೊಟ್ಟಂಥ ಪ್ರಾಡಕ್ಟು ನಾವು 3 ವರ್ಷದನ ತೊಗೊಳೋಕ್ಕೆ ಒಂದು ಪ್ರೂಫು, ಈ ನಿಮ್ಮ ನಮ್ಮ ನಡುವೆ ಒಂದು ಒಪ್ಪಂದದ ಅಗ್ರಿಮೆಂಟ್.
ಮಷಿನ್ ಜೊತೆ ಏನೇನು ಸಾಮಗ್ರಿಗಳು ಸಿಗುವುದು ಅಂತಂದರೆ, ಈಗ 1 kg ಹಾಕೋಕ್ಕೆ ಕವರ್ಸ್ ಬರುತ್ತೆ ಅದರ ಜೊತೆಯಲ್ಲಿ, ಮತ್ತು ಪ್ಲಗ್ ವೈರ್ ಬರುತ್ತೆ, ಮತ್ತು ಕತ್ರಿ ಬರುತ್ತೆ, ಮತ್ತು ಅದ್ರ ಜೊತೆ ಬೆಲ್ಟ್ ಬರುತ್ತೆ, ಮತ್ತು ಸೀಲಿಂಗ್ ಮಾಡೋಕ್ಕೆ ಯೂಸ್ ಆಗ್ಬೋದು, ಮತ್ತು ಪಾನ ಬರುತ್ತೆ ಎಮರ್ಜೆನ್ಸಿ, ಮತ್ತು ಅದಕ್ಕೆ ಕಟ್ಲಕ್ಕೆ ದಾರ ಸುದ್ದಕ್ಕೆ ಅದ್ರ ಜೊತೆ ಬರುತ್ತೆ, ಮತ್ತು ಈ ಥರ ರೋಲಾಗಿ ಕಟ್ಟೋಕ್ಕೆ, ಮತ್ತು ಸ್ಪ್ರೇ ಬಾಟಲ್ ಬರುತ್ತೆ, ಈ ಸಾಮಗ್ರಿಗಳು ಎಲ್ಲ ಬರುತ್ತೆ. ಮತ್ತು ನಾವು ಇಲ್ಲಿ ಈ ಥರ ತಯಾರು ಮಾಡ್ಕೊಳ್ತೀವಿ. ನೀವು ಕೆಜಿ ಲೆಕ್ಕ ಕೊಟ್ಟರೆ ಕೊಟ್ಟಂಥ ಬತ್ತಿಯನ್ನು ಏನು ಮಾಡ್ತೀರಾ ಅಂತ ಎಲ್ಲ ಒಂದು ಕ್ವಶನ್ ಇರುತ್ತೆ. ಆ ಕೆಜಿ ಲೆಕ್ಕದಾಗ ಈ ಥರ ಕೆಜಿ ಲೆಕ್ಕದಾಗ ತೊಗೊಂಡು ಅಲ್ಲಿಂದ ನೀವು ಕಳಿಸ್ಕೊಟ್ಟಂಥ ಕೆಜಿ ಲೆಕ್ಕ ತೊಗೊಂಡು ನಾವು ಪಾಕೆಟ್ ಸಣ್ಣ ಸಣ್ಣ ಪಾಕೆಟ್ ಮಾಡಿ ನಾವು ಬ್ರ್ಯಾಂಡ್ ನಮ್ಮದೇ TY ಎಂಟರ್ಪ್ರೈಸ್ ಬ್ರ್ಯಾಂಡ್ ಮಾಡ್ಕೊಂಡು ಒಂದು ಚೋಟ ಚೋಟ ಸಣ್ಣ ಸಣ್ಣ ಪಾಕೆಟ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಈ ಥರ ಮಾಡಿ ಡಿಸ್ಟ್ರಿಬ್ಯೂಟರ್ ಕೊಟ್ಟು ನಾವು ಸೇಲ್ ಮಾಡ್ಕೊಂಡು ನೀವು ಕೊಟ್ಟಂಥ ಕೆಜಿ ಲೆಕ್ಕದಾಗ ಈ ಥರ ಕೆಲಸಗಾರರು ಇಟ್ಕೊಂಡು ಮೆಟೀರಿಯಲ್ ಎಲ್ಲ ಇವೆಲ್ಲ ಮೆಟೀರಿಯಲ್ ಬಂದಿದ್ದು ಅಲ್ಲಿಂದ ಕೊರಿಯರ್ ಮಾಡಿ ಕಳಿಸಿದ್ದ ಎಲ್ಲ ಕಡೆದು. ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ಆ ಸ್ಕ್ರೀನಲ್ಲಿರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ಇನ್ನೂ ಡೌಟು ಇದ್ದರೆ ಕಾಲ್ ಮಾಡಿ. ನೀವು ನಮ್ಮ ಅಡ್ರೆಸ್ಗೆ ವಿಸಿಟ್ ಆಗಬೇಕು ಅಂದರೆ ಅಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ, ಆ ನಂಬರ್ ಅಡ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳಿ, ಮತ್ತು ಕಾಲ್ ಮಾಡಿ. ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ನಾವು ಇನ್ನಷ್ಟು ಮಾಹಿತಿ ಹೇಳಬಲ್ಲೆ.